ಜಿಲ್ಲಾದ್ಯಂತ ರೈತರ ಮೇಲೆ ನಡೆಯುತ್ತಿರುವ ನಿರ್ಲಕ್ಷ್ಯ ಧೋರಣೆಯನ್ನು ಮತ್ತು ರೈತರ ಬಗೆಗಿನ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬುಧವಾರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು। ಕರೋನಾ ನಿಯಮಗಳನ್ನು ಪಾಲಿಸಬೇಕಾದ ಕಾರಣದಿಂದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಪಕ್ಕದಲ್ಲಿ ಸಾಂಕೇತಿಕವಾಗಿ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ। ರೈತರ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳು ಕಂದಾಯ ಇಲಾಖೆಗಳಲ್ಲಿ ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ। ಸಣ್ಣ ಸಣ್ಣ ಕೆಲಸಗಳಿಗೂ ವರ್ಷಗಟ್ಟಲೆ ಕಚೇರಿಗಳಿಗೆ ಸುತ್ತಾಡುವಂತಾಗಿದೆ। ಇದನ್ನು ಸರಿಪಡಿಸಬೇಕು। ಆರ್ಟಿಸಿ ಪಾಣಿಯಲ್ಲಿನ ತಿದ್ದುಪಡಿಗಳನ್ನು ಕೂಡಲೇ ಬಗೆಹರಿಸಬೇಕು। ಒಂದು ದಿನದಲ್ಲಿ ತಿದ್ದುಪಡಿ ಮಾಡುವ ಕೆಲಸಕ್ಕೆ ವರ್ಷಗಳ ಕಾಲ ರೈತರು ಅಲೆದಾಡಿ ಸಾಕಾಗಿದ್ದಾರೆ। ಆರ್ಟಿಸಿ ತಿದ್ದುಪಡಿ ಮಾಡಲು ಬೇಕಾದ ಎಲ್ಲ ದಾಖಲೆಗಳು ಕಂದಾಯ ಇಲಾಖೆಯಲ್ಲಿ ಸಿಗುತ್ತಿದ್ದರೂ ದಾಖಲೆಗಳು ತಂದುಕೊಡಬೇಕು ಎಂದು ಹೇಳುತ್ತಿದ್ದಾರೆ। ಇದು ಸರಿಯಲ್ಲ। ಮತ್ತೊಮ್ಮೆ ಗ್ರಾಮವಾರು ಕಂದಾಯ ಅದಾಲತ್ ಮಾಡುವ ಮೂಲಕ ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ। ನೀವು ಅಧಿಕಾರಿ ವರ್ಗಿರೋದು ರೈತರ ಸೇವೆ ಮಾಡ್ಲಿಕ್ಕಾ ಇಲ್ಲ ಮಂತ್ರಿಗಳು ಸರ್ಕಾರಕ್ಕೆ ಮೀಡಿಯೇಟರ್ ಕೆಲಸ ಮಾಡೋದಕ್ಕೆ ಅಂತ ಪ್ರಶ್ನೆ ಎತ್ಕೊಂಡು ಇವತ್ತು ಬಂದ್ವಿ। ಆದರೂ ಎಲ್ಲಾ ಹಳ್ಳಿಗಳಲ್ಲೂ ಏನು ಸ್ಮಶಾನ ಒತ್ತುವರಾಗಿದೆ, ನಾವೆಲ್ಲಾ ಕಡೆ ನಾವು ಅದ್ರ ಬಗ್ಗೆ ತಹಶೀಲ್ದಾರರ ಗಮನಕ್ಕೆ ತರ್ತಾ ಇದ್ದೀವಿ। ಎಲ್ಲೆಲ್ಲಿ ಬಂಡವಾಳಶಾಹಿಗಳು ಭೂಮಿಯನ್ನ ರಾಜಕಾಲುವೆಗಳ ಒತ್ತುವರಿ ಮಾಡಿಕೊಂಡು ಬೆಂಗಳೂರಿಂದ ಬಂದ ರಿಯಲ್ ಎಸ್ಟೇಟ್ಗಳು ಬದುಕ್ತಾದ್ರೆ ಅವ್ರ ವಿರುದ್ಧವಾಗಿ ಎಲ್ಲ ಆಯಾ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಯನ್ನು ಹಾಕೊಂಡಿದ್ದೀವಿ। 6 ತಿಂಗಳಾಗಿದೆ, ನಮ್ಮ ಹತ್ರ ಸಾಕ್ಷಿದ್ದಾವೆ। ಯಾವ ತಾಲೂಕು ದಂಡಾಧಿಕಾರಿ ನಿಮ್ಮ ಜಮೀನಲ್ವಾ, ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ರಿ ಅಂತ ನಾವು ಬಂದು ನಿಮ್ಗೆ ಅರ್ಜಿ ಹಾಕೋಬೇಕ? ರಾಜಕಾಲ ಒತ್ತುವರಿ ತಿರುಗೊಳಿಸಿ ನಾವು ಬಂದು ನಿಮ್ಗೆ ಅರ್ಜಿ ಹಾಕೊಳ್ಬೇಕ? ಹಾಗಾದ್ರೆ ರಾಜಕಾಲ ಒತ್ತುವರಿ ಮಾಡಿದ್ರೆ ಕ್ರಿಮಿನಲ್ ಆದ್ರೆ ಅಂತ ಅವ್ರಿಗೆ ಸಹಾಯ ಮಾಡೋ ನೀವ್ ಯಾವುದು? ನೀವು ಕಳ್ರ ತಾನೆ? ಎಲ್ಲ ಭ್ರಷ್ಟ ಅಧಿಕಾರಿಗಳು ತಾನೆ ನೀವು? ಹೀಗಾಗಿ ನಮ್ಮ ಇವತ್ತು ಡಿಮ್ಯಾಂಡ್ಸ್ ಏನಿದೆ, ನಮ್ಮ ಒತ್ತಾಯಗಳು ಹಕ್ಕು ಒತ್ತಾಯಗಳು ಏನಿದೆ ಅಂದ್ರೆ ಇವತ್ತು ನಮ್ಮದು ಏನು ಆರ್ ಟಿ ಸಿ ಪಾಣಿಗಳಲ್ಲಿ ಸಣ್ಣ ಪಣ್ಣ ತಿದ್ದುಪಡಿ ಇದ್ದಾವೆ, ಅವು ನಾಡ ಕಚೇರಿ ಮಟ್ಟ ಇಲ್ಲಾಂದ್ರೆ ತಾಲೂಕು ಮಟ್ಟದಲ್ಲಿ ಮುಗಿಸ್ಬೋದು, ಎಲ್ಲ ದಾಖಲೆ ನಿಮ್ಮಲ್ಲೇ ಲಭ್ಯ ಇರ್ತವೆ। ಅದನ್ನು ಬಿಟ್ಟು ನೀವು ಯಾವುದೋ ದುರುದ್ದೇಶ ಇಟ್ಕೊಂಡು ಜಿಲ್ಲಾ ಕಚೇರಿಗೆ ಮತ್ತು ಎ ಸಿ ಅವರ ಕಚೇರಿಗೆ ಅಳಿಸೋದು ಒಳ್ಳೇದಲ್ಲ, ಅದನ್ನ ಹೋಬಳಿ ಮಟ್ಟದಲ್ಲಿ ಮುಗಿಸ್ಬೇಕು। ಎರಡನೇದು ಏನು, ಪಾಣಿಯಲ್ಲಿ ಪಿ ನಂಬರ್ಗಳಿದೆ, ಕೂಡಲೇ ಪಿ ನಂಬರು ಅದಾಲತ್ ಮುಖಾಂತರ ನೀವೊಂದು ಅದಾಲತ್ ಮಾಡಿ, ಅದಾಲತ್ ಮುಖಾಂತರ ಸ್ಥಳಕ್ಕೆ ಬಂದು ನೈಜವಾದಂತ ರೈತರಿಗೆ ಪಿ ನಂಬರ್ ದುರಸ್ತಿಗೊಳಿಸ್ಬೇಕು। ಮೂರನೇದು, ಯಾರು 10 ವರ್ಷ 11 ವರ್ಷಕ್ಕೆ 53-57 ಹಾಕೊಂಡಿದ್ದಾರೆ, ಅವರು ಕೂಡಲೇ ಅವ್ರ ನೈಜತೆಯನ್ನ ಬಂದು ಹಳ್ಳಿಗಳಲ್ಲಿ ಸ್ಪಾಟ್ ಮಾಜರ್ ಮಾಡಿ ನೀವು ಯಾವುದೇ ಅಧಿಕಾರಿಕ್ಕೆ ಮಣಿಯದೆ, ಯಾವುದೇ ಮಂತ್ರಿಗಳ ಮತ್ತೆ ಕೇಳದೆ ಆ ರೈತರಿಗೆ ಮಂಜೂರಾತಿಯನ್ನು ನೀಡಬೇಕು। ಮೂರನೇದು ಏನು, ಇವತ್ತು ಹೇಳಿದೀನಿ ಬಂಗಾರಪೇಟೆ ತಾಲೂಕು ಮತ್ತು ಮಾಲೂರು ತಾಲೂಕಲ್ಲಿ ಜಾತಿ ಪ್ರಮಾಣ ಪತ್ರ ಯಾರಿಗೆ ನೀಡಿಲ್ಲ, ಆ ಮಕ್ಕಳಿಗೆ ಓದಬೇಕಾದ್ರೆ ತುಂಬ ತೊಂದರೆ ಇದೆ, ಆ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯ ತಗೋಬೇಕಾದ್ರೆ ತುಂಬ ತೊಂದರೆ ಇದೆ, ಅವರಿಗೆ ಜಾತಿ ಪ್ರಮಾಣ ಪತ್ರ ಈ ಕೂಡಲೇ ನೀಡಬೇಕು। ಈ ಒಂದು ಸಮಸ್ಯೆಗಳು ಇದ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ। ಇದು ಜಿಲ್ಲಾಡಳಿತ ಮುಖಾಂತರ ಆಗುವಂಥ ಸಮಸ್ಯೆ, ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಸಮಸ್ಯೆ ಅಲ್ಲ, ಪರಿಹಾರ ಮಾಡಿದ ಸಮಸ್ಯೆ ಅಲ್ಲ, ನಿಮ್ಮ ಮುಖಾಂತರನೇ ಮಾಡಬೇಕಂತ ಸಮಸ್ಯೆ, ಅದು ನೀವೇ ಮಾಡಬೇಕು, ಮಾಡ್ತೀವಂತ ವಾಗ್ದಾನ ಮಾಡಿದ್ದಾರೆ। 2 ದಿನ ಅವರು ಕಾಲಾವಕಾಶ ನೀಡಿದ್ದಾರೆ, ಆ 2 ದಿನಗಳಿಗೆ ನಮ್ಮನ್ನು ಕರೆದು ರೈತರನ್ನ ಸಭೆ ಸೇರಿಸಿ ನಮ್ಮ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಿಲ್ಲ ಅಂದರೆ ನಾವು ಮುಂದೆ ಈ ಕೊರೋನಾ ರೂಲ್ಸನ್ನು ಮೀರಬೇಕಾಗ್ತದೆ।